ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಮಾನವ ನಿರ್ಮಿತ ಕೆಲವು ರೋಬೋಟಿಕ್ ಪ್ರಾಣಿ ಪಕ್ಷಿ ಹಾಗೂ ಕೀಟಗಳನ್ನು ಇಲ್ಲಿ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಬಿಗ್ ಡಾಗ್ ರೋಬೋಟ್. ಈ ರೋಬೋಟಿಕ್ ದೊಡ್ಡ ನಾಯಿಯನ್ನು ಅಮೆರಿಕದವರು ತಯಾರಿಸಿದ್ದಾರೆ. ಇಂಥ ದೊಡ್ಡ ರೋಬೋಟ್ ನಾಯಿಯನ್ನು ಸೈನಿಕರ ಬದಲಾಗಿ ಸೈನ್ಯದಲ್ಲಿ ಉಪಯೋಗಿಸಲಾಗುತ್ತದೆ. ಇದರ ತೂಕವು 500 kg ಇದೆ. ಇದರ ವೇಗವು 25 km/h ಓಡುತ್ತದೆ. ಇದು 4 ಕಾಲಿನ ಸೈನಿಕನಂತೆ ಕೆಲಸ ಮಾಡುತ್ತದೆ. ಈ ರೋಬೋಟಿಕ್ ನಾಯಿಯನ್ನು ಅಮೆರಿಕದ ಸೈನ್ಯಗಳಲ್ಲಿ ಉಪಯೋಗಿಸಲಾಗುತ್ತದೆ. ಎರಡನೆಯದಾಗಿ ರೋಬೋಟಿಕ್ ಮೀನು. ಈ ರೋಬೋಟಿಕ್ ಮೀನು ನಂತರದ ಆವಿಷ್ಕಾರದಿಂದ ನಿರ್ಮಿತವಾದ ಯಾಂತ್ರೀಕೃತ ಮೀನು. ಇದನ್ನು ಅಲಂಕಾರಿಕವಾಗಿಯೂ ಮೀನಾಗಿ ಉಪಯೋಗಿಸಲಾಗುವುದು. ಇದು ನಿಜ ಮೀನಿನಂತೆ ವರ್ತಿಸುತ್ತದೆ. ಅದರಂತೆಯೇ ಚಾಲನೆಯನ್ನು ಹೊಂದಿದೆ. ಕೆಲವು ಅಲಂಕಾರಿಕ ಅಕ್ವೇರಿಯಂಗಳಲ್ಲಿ ಯೂಸ್ ಮಾಡಲಾಗುವುದು. ರೋಬೋಟಿಕ್ ಹಕ್ಕಿ. 2011 ಮೊದಲ ಹಕ್ಕಿಯನ್ನು ತಯಾರಿಸಲಾಯಿತು. ಇದು 1 km ದೂರದವರೆಗೆ ಹಾರಬಲ್ಲದು. ನಿಜ ಹಕ್ಕಿಯನ್ನು ಹೋಲುವಂತಹ ಈ ರೋಬೋಟಿಕ್ ಹಕ್ಕಿಯನ್ನು ಡ್ರೋನ್ ರೀತಿಯಲ್ಲಿ ಸೈನ್ಯದಲ್ಲಿ ಉಪಯೋಗಿಸಲಾಗುವುದು. ರೋಬೋಟಿಕ್ ಜೇಡ. ಈ ರೋಬೋಟಿಕ್ ಜೇಡ 8 ಕಾಲಿನ ಜೇಡವನ್ನು 3D ಪ್ರಿಂಟಿಂಗ್ನ ಮುಖಾಂತರ ತಯಾರಿಸಲಾಯಿತು. ಇದರ ಬೆಚ್ಚಿ ಬೀಳುವ ಸಂಗತಿ ಏನೆಂದರೆ ಇದರ ತಯಾರಿಕಾ ವೆಚ್ಚವು $1,385. ಐದನೇದಾಗಿ ರೋಬೋಟಿಕ್ ಇರುವೆ. ಈ ಇರುವೆಗಳನ್ನು ನಿಜ ಇರುವೆಗಳಂತೆಯೇ 6 ಕಾಲುಗಳನ್ನು ಒಳಗೊಂಡಿವೆ. ಈ ಇರುವೆಗಳು ನಿಜ ಇರುವೆಯಂತೆಯೇ ವರ್ತಿಸುತ್ತವೆ. ಈ ಇರುವೆಗಳು ನಿಜ ಇರುವೆಗಳಂತೆ ಒಂದನ್ನೊಂದು ಜೊತೆಯಾಗಿ ಬೆರೆತುಕೊಂಡಿರುತ್ತವೆ. ಅಂತಹ ತಾಂತ್ರಿಕತೆಯನ್ನು ಈ ಇರುವೆಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆರನೆಯದಾಗಿ ರೋಬೋಟಿಕ್ ಏಡಿ. ಈ ಏಡಿಯು ನಿಜ ಏಡಿಯಂತೆ 8 ಕಾಲುಗಳಿಂದ ನಡೆಯುತ್ತದೆ. ಈ ಏಡಿಯನ್ನು ಸಮುದ್ರದ ಆಳದಲ್ಲಿ 200 m ಕೆಳಗೆ ಕೆಲವು ಅನ್ವೇಷಣೆಗಳಿಗೆ ಉಪಯೋಗಿಸಲಾಗುತ್ತದೆ. ಸಮುದ್ರದ ಆಳದಲ್ಲಿನ ಅನ್ವೇಷಣೆಗಳಿಗೆ ತುಂಬ ಸಹಕಾರಿಯಾಗಿದೆ ಈ ರೋಬೋಟಿಕ್ ಏಡಿಯು. ರೋಬೋಟಿಕ್ ಚೀತ. ಭೂಮಿಯ ಮೇಲಿನ ಮಾನವ ಚಿರತೆ ಹುಸೇನ್ ಬೋಲ್ಟ್ ಅವರ ವೇಗವು 43-44 km. ಆದರೆ ಈ ರೋಬೋಟಿಕ್ ಚಿರತೆಯು 45 km ವೇಗದಲ್ಲಿ ಓಡಬಲ್ಲದು. ರೋಬೋಟಿಕ್ ಚೇಳು. ಇದು ಒಂದು 6 ಕಾಲಿನ ಅದ್ಭುತ ರೋಬೋಟಿಕ್ ಚೇಳು. ಇದನ್ನು ಬೆಲ್ಜಿಯಂನ ಒಂದು ಗುಂಪಿನ ಇಂಜಿನಿಯರ್ಗಳು ಚೇಳನ್ನೇ ಹೋಲುವ ರೋಬೋಟಿಕ್ ಚೇಳನ್ನು ತಯಾರಿಸಿದರು. ಇದು ನಿಜವಾದ ಚೇಳಿನ ಎಲ್ಲ ಚಲನವಲನವನ್ನು ಹೋಲುತ್ತದೆ. ಒಂಬತ್ತನೆಯದಾಗಿ ರೋಬೋಟಿಕ್ ಕಾಂಗರು. ಈ ಕಾಂಗರವು ಮೊದಲನೆಯದಾಗಿ ಜರ್ಮನಿ ಕಂಪನಿ ಫೆಸ್ಟೋ 7 kg ತೂಗುವ ರೋಬೋಟಿಕ್ ಕಾಂಗರವನ್ನು ತಯಾರಿಸಿದರು. ಇದು ನಿಜ ಕಾಂಗರಿನಂತೆಯೇ ನೆಗೆಯುತ್ತದೆ. ಇದನ್ನು ತಯಾರಿಸಿದ ಮೊದಲ ಕಂಪನಿ ಫೆಸ್ಟೋ.
ರೋಬೋಟಿಕ್ ಹಾವು. ಈ ಕೃತಕ ಯಾಂತ್ರೀಕೃತ ಹಾವು ಭೂಕಂಪ ಹಾಗೂ ಗಣಿಗಾರಿಕೆ ಇಂತಹ ಸಂದರ್ಭಗಳಲ್ಲಿ ಜನರನ್ನು ರಕ್ಷಿಸಲು ಇದರ ಸಹಾಯವನ್ನು ತೆಗೆದುಕೊಳ್ಳಲಾಗುತ್ತದೆ. ಭೂಮಿ ಕಂಪಿಸಿದಾಗ ಇದರ ಸಹಾಯದಿಂದ ಕ್ಯಾಮರಾವನ್ನು ಕಳಿಸಿ ಜನರನ್ನು ರಕ್ಷಿಸಬಹುದು. ಇಂತಹ ರೋಬೋಟಿಕ್ ಪ್ರಾಣಿಗಳನ್ನು ನೋಡಿ ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಫ್ಯಾಕ್ಟ್ ವಿಷಯಗಳಿಗಾಗಿ ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.